ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ಎಷ್ಟೋ ಸಾರಿ ನಾವು ಅನೇಕರನ್ನ ನಮ್ಮ ಮುಂದುಗಡೆ ಇಟ್ಕೊಂಡಿರ್ತೇವೆ. ನಮ್ಮ ಕಣ್ಣು ಮುಂದೆ ಅನೇಕ ಜನರನ್ನ ಇಟ್ಕೊಂಡಿರೋದ್ರಿಂದ ಅನೇಕ ಸಾರಿ ಅವರು ನಮ್ಗೆ ಬುದ್ಧಿವಾದಗಳು ಹೇಳಿದಾಗ ಅಥವಾ ನಮ್ಮನ್ನ ಕೈ ಬಿಟ್ಟಾಗ ಅಥವಾ ನಮ್ಮ ಬಗ್ಗೆ ತಪ್ಪಾಗಿ ಹೇಳಿದಾಗ ಬಹಳ ನೋವನ್ನು ಅನುಭವಿಸ್ತೇವೆ, ಬಹಳ ಕಷ್ಟವನ್ನ ಅನುಭವಿಸ್ತೇವೆ, ಕಣ್ಣೀರನ್ನ ಅನುಭವಿಸ್ತೇವೆ. ಇವ್ರು ನನ್ನನ್ನು ಕೈ ಬಿಟ್ಟು ಬಿಟ್ರಲ್ಲ, ಇವ್ರು ನಾನು ಮುಂದುಗಡೆ ಇಟ್ಕೊಂಡಿದ್ದೆ, ಇವರನ್ನ ನಾನು ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಇಟ್ಕೊಂಡಿದ್ದೆ, ಅಥವಾ ಇವರನ್ನ ಬಹು ನಂಬಿಕೊಂಡಿದ್ದೆ, ಇವರನ್ನ ಬಹು ನಾನು ನಿರೀಕ್ಷೆ ಮಾಡಿಕೊಂಡಿದ್ದೆ, ಇವರೇ ನನ್ನನ್ನು ಕೈ ಬಿಟ್ಟು ಬಿಟ್ರಲ್ಲ, ಈ ವ್ಯಕ್ತಿಗಳೇ ನನ್ನನ್ನ ನನ್ನ ಬಗ್ಗೆ ತಪ್ಪಾಗಿ ಮಾತನಾಡ್ಬಿಟ್ರಲ್ಲ ಎಂಬುದಾಗಿ ಎಷ್ಟೋ ಸಾರಿ ನಾವು ದುಃಖಿಸ್ತೇವೆ, ಗೋಳಾಡ್ತೇವೆ, ಕಣ್ಣೇ ಸುರಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನ ಸೃಷ್ಟಿಕರ್ತನು ಜೀವ ಸ್ವರೂಪನು ಅತ್ಯಂತ ರಮಣೀಯವಾಗಿ ಪ್ರೀತಿಸಿರುವುದರಿಂದ ನೀವು ಆತನನ್ನ ಮುಂದುಗಡೆ ಇಟ್ಕೊಳ್ಳುವುದಾದ್ರೆ, ನೀವು ಆತನನ್ನ ಎದುರುಗಡೆ ಇಟ್ಕೊಳ್ಳುವುದಾದ್ರೆ ನೀವು ಆಶೀರ್ವದಿಸಲ್ಪಟ್ಟಂತ ಜನಾಂಗವಾಗುವಿರಿ. ಅದಕ್ಕೆ ಕೀರ್ತನೆಗಾರನಾದಂತ ದಾವೀದನು 16ನೇ ಕೀರ್ತನೆಯಲ್ಲಿ ಈ ರೀತಿ ಬರ್ತಾನೆ. ಕೀರ್ತನೆಗಳು 16ನೇ ಕೀರ್ತನೆ 8ನೇ ವಚನದಲ್ಲಿ ಈ ರೀತಿ ಬರ್ತಿದೆ. ನಾನು ಯಹೋವನನ್ನು ಯಾವಾಗಲೂ ನನ್ನ ಎದುರಿಗೇ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮ ಬಲಗಡೆ ಇರುವಾಗ ನಾವು ಕದಲುವುದೇ ಇಲ್ಲ. ಯಾಕೆಂದ್ರೆ ಅದು ನಮ್ಮ ಎದುರುಗಡೆ ಇರುವಂಥದ್ದು ಸೃಷ್ಟಿಕರ್ತನು. ದಾವೀದನು ಯಾವಾಗಲೂ ದೇವರನ್ನ ತಮ್ಮ ಎದುರುಗಡೆ ಇಟ್ಕೊಳ್ತಾ ಇದ್ದ. ಅಬ್ಷಾಲೋಮನು ದ್ರೋಹ ಮಾಡಿದಾಗಲೂ, ಅಹಿತೋಫೇಲನು ಕೆಟ್ಟ ಆಲೋಚನೆಗಳು ಮಾಡಿದಾಗಲೂ ಅವನು ಎದುರುಗಡೆ ಇದ್ದಿದ್ದು ದೇವರಾದ ಕರ್ತನೇ. ಅದ್ ಸೌಲನು ಆತನನ್ನ ಹಿಂಸಿಸಿದಾಗಲೂ ಆತನ ಎದುರುಗಡೆ ಇದ್ದಿದ್ದು ಅದೇ ದೇವರು. ಆದುದರಿಂದ ಅವನು ಕದಲಲೇ ಇಲ್ಲ. ಅವನು ಉನ್ನತ ಕಾರ್ಯಗಳನ್ನು ಮಾಡ್ದ, ದಾವೀದನು ಶ್ರೇಷ್ಠ ಸಂಗತಿಗಳನ್ನು ಮಾಡ್ದ, ಉನ್ನತ ಪದವಿಗೆ ಬಂದ. ಮಾತ್ರವಲ್ಲದೆ ಎಲ್ಲಾ ಸಂಗತಿಗಳಲ್ಲೂ ಸಂತೃಪ್ತಿಯಾಗಿ ಸಂತುಷ್ಟಿ ಸಹಿತವಾಗಿ ದೇವರನ್ನು ಆರಾಧಿಸಿದ. ಇವತ್ತು ನಿನ್ನ ಜೀವಿತದಲ್ಲಿ ಎದುರುಗಡೆ ಇಟ್ಕೊಳ್ಬೇಕಾಗಿದ್ದು ಕ್ರಿಸ್ತನನ್ನ, ಯೇಸುವನ್ನ, ನಿನಗಾಗಿ ಪ್ರಾಣ ಕೊಟ್ಟು ಜೀವ ಕೊಟ್ಟು ರಕ್ತ ಸುರಿಸಿದಂತ ಆ ಜೀವ ಸ್ವರೂಪನನ್ನ ನೀನು ಎದುರುಗಡೆ ಇಟ್ಕೊಳ್ಬೇಕಾಗಿತ್ತು. ಯಾವಾಗ ಆತನು ನಿನ್ನ ಎದುರುಗಡೆ ಇರ್ತಾನೋ, ಯಾವಾಗ ಯಾರೇ ನಿನ್ನ ಜೀವಿತದಲ್ಲಿ ತಪ್ಪಾದ ಕಾರ್ಯಗಳು ಮಾಡಿದ್ರು, ನಿನ್ನ ಬಗ್ಗೆ ತಪ್ಪೆಣಿಸಿದ್ರು, ನಿನ್ನನ್ನ ಕಡೆಗಾಣಿಸಿದ್ರು, ನಿನ್ನನ್ನ ತುಳಿಯುವುದಕ್ಕೆ ಪ್ರಯತ್ನಿಸಿದ್ರು, ನೀನು ಸೋಲುವುದೇ ಇಲ್ಲ. ಕಾರಣ, ನಿನ್ನ ಎದುರುಗಡೆ ಮನುಷ್ಯರಲ್ಲ ಇರೋದು, ನಿನ್ನ ಎದುರುಗಡೆ ಯಾವುದೋ ಹಣ ಅಲ್ಲ, ನಿನ್ನ ಎದುರುಗಡೆ ಯಾವುದೋ ವ್ಯಕ್ತಿಗಳಲ್ಲ, ಸಂಬಂಧಿಕರಲ್ಲ, ಯಾರೂ ಅಲ್ಲ. ತಾಯಿಯ ಗರ್ಭದಲ್ಲಿ ರೂಪಿಸಿದಂತ ಕೈಗಳು, ಆ ಸೃಷ್ಟಿಕರ್ತ ನಿನ್ನ ಎದುರುಗಡೆ ಇರೋದ್ರಿಂದ, ನಿನ್ನ ಮುಂದೆ ಇರುವುದರಿಂದ ಆತ ನಿನ್ನ ಮುಂದೆ ಹೊರಟಾಗ ಜಯವೇ, ಆತ ನಿನ್ನ ಮುಂದೆ ಹೊರಟಾಗ ಅತಿಶಯವೇ, ಆತ ನಿನ್ನ ಮುಂದೆ ಹೊರಟಾಗ ಉನ್ನತ ಕಾರ್ಯಗಳು ನಡೆಯುತ್ತೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರನ್ನ ಮುಂದಿಟ್ಟುಕೊಂಡು ಜೀವಿಸಿರಿ. ಯಾವುದೇ ವ್ಯಕ್ತಿಗಳನ್ನಾಗಲಿ, ಇನ್ನೊಂದನ್ನಾಗಲಿ, ಅಥವಾ ಕ್ರಿಯೆಗಳು, ಯಾವುದೇ ಕ್ರಿಯೆಗಳನ್ನು ಮುಂದಿಟ್ಕೊಳ್ಬೇಡ್ರಿ. ದೇವರನ್ನ ಮುಂದಿಟ್ಕೊಂಡು ಜೀವಿಸುವಾಗ ಆಶೀರ್ವಾದ ನಿಮಗೆ ಸ್ವಂತವಾಗುತ್ತೆ, ಅದ್ಭುತಗಳಾಗುತ್ತೆ. ವೈರಿಗಳು ನಿನ್ನ ಮುಂದೆ ಇರುವಾಗ, ಅದೊಂದು ಶಕ್ತಿ, ಬಲವಾದ ಶಕ್ತಿ ನಿನ್ನ ಮುಂದಿರುವಾಗ, ವೈರಿಗಳಾಗಲಿ, ಕುತಂತ್ರಗಾರರಾಗಲಿ, ಯಾರು ನಿನ್ನ ಮುಂದೆ ಬಂದು ನಿನ್ನನ್ನು ಜಯಿಸುವುದಕ್ಕಾಗದು. ಯಾಕಂದ್ರೆ ನಿನ್ನ ಮುಂದುಗಡೆ ಇರುವುದು ನೀನಲ್ಲ, ನಿನ್ನ ಮುಂದುಗಡೆ ಇರುವುದು ನಿನ್ನ ಬಲವಲ್ಲ, ಜ್ಞಾನವಲ್ಲ, ನಿನ್ನ ಮುಂದುಗಡೆ ಇರುವಂಥದ್ದು ಸರ್ವಶಕ್ತನು, ದೇವಾದ ದೇವನು, ಅದ್ಭುತ ಸ್ವರೂಪನಿರುವುದರಿಂದ ಆತನು ಎಲ್ಲಾ ಕಡೆಗಳಲ್ಲಿಯೂ ನಿನಗೆ ಜಯವನ್ನು ಕೊಡ್ತಾನೆ, ಅದ್ಭುತಗಳು ಮಾಡ್ತಾನೆ, ಆತನೇ ನಿನ್ನ ಮುಂದೆ ಹೊರಡ್ತಾನೆ. ಆದ್ರಿಂದ ಪ್ರತಿದಿನ ಇದ್ದಾಗ ದೇವರನ್ನ ಮುಂದಿಟ್ಕೊ, ಸರ್ವಶಕ್ತನನ್ನ ಮುಂದಿಟ್ಕೊಂಡು ಜೀವಿಸು. ಜೀವ ಸ್ವರೂಪನನ್ನ ಮುಂದಿಟ್ಕೊಂಡು ಜೀವಿಸುವಾಗ ಆತನು ಎಲ್ಲ ಕಡೆಗಳಲ್ಲೂ ಸಮಾಧಾನ ಕೊಡ್ತಾನೆ,